ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷಗಳು ಕೂಡ ಹೋರಾಟವನ್ನು ತೀವ್ರಗೊಳಿಸ್ತಾ ಇದ್ದಾವೆ. ಡೆತ್ ನೋಟ್ ಬರೆದಿಟ್ಟು ಪ್ರದೀಪ್ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆಯ ಹಾದಿ ತುಳಿತಾ ಇದೆ. ಪ್ರದೀಪ್ ಪ್ರಕರಣದ ಬಗ್ಗೆ ಕಾಂಗ್ರೆಸ್ ನಾಯಕರು ತನಿಖೆಯನ್ನು ಆಗ್ರಹ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಮಾಡೋದರ ಮೂಲಕ ಸರ್ಕಾರದ ವಿರುದ್ಧ ಹರಿಹಾಯ್ತಾ ಇದ್ದಾರೆ. ಶಾಸಕ ಅರವಿಂದ ಲಿಂಬಾವಳಿಯವರ ಬಂಧನಕ್ಕೂ ಕೂಡ ಆಗ್ರಹ ಕೇಳಿಬರ್ತಾ ಇದೆ. ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಶಾಸಕ ಅರವಿಂದ ಲಿಂಬಾವಳಿ ಹೆಸರು ಬರೆದಿಟ್ಟಿದ್ದಾರೆ. ಹಾಗಾಗಿ ಈ ಪ್ರಕರಣ ಸೂಕ್ಷ್ಮವಾಗಿದೆ, ತನಿಖೆ ನಡೆಸಬೇಕು, ಸತ್ಯ ಹೊರ ಬರಬೇಕು, ಅಥವಾ ಇಲ್ಲವಾದರೆ ಇದು ಮತ್ತೆ ಬೇರೆಯ ದಾರಿ ಹಿಡಿಯುತ್ತೆ ಅಂತ ಕಾಂಗ್ರೆಸ್ ಮುಖಂಡರು ಆರೋಪಿಸ್ತಾ ಇದ್ದಾರೆ. ಸತ್ಯ ಬರಲೇಬೇಕು ಅಂತ ಕಾಂಗ್ರೆಸ್ ಮುಖಂಡ ಮನೋಹರ್ ಒತ್ತಾಯ ಮಾಡಿದ್ದಾರೆ. ಅರವಿಂದ ಲಿಂಬಾವಳಿಗೆ ಭ್ರಷ್ಟ ಅರವಿಂದ ಲಿಂಬಾವಳಿಗೆ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ 40% ಬಿಜೆಪಿ ಸರ್ಕಾರಕ್ಕೆ ಅಪಾಯದ ಪ್ರದೀಪ್ ಸಾವಿಗೆ ಕಾರಣವಾದ ಅರವಿಂದ ಲಿಂಬಾವಳಿಗೆ ಅಲಿಂಗಕಾಮಿ ಅರವಿಂದ ಲಿಂಬಾವಳಿಗೆ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಡೆತ್ ನೋಟ್ ಬರೆದಿದ್ದಾರೆ. ಮಾತ್ರವಲ್ಲ, ಮಾಜಿ ಸಚಿವ ಹಾಲಿ ಶಾಸಕ ಅರವಿಂದ ಲಿಂಬಾವಳಿ ಹೆಸರನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡಲಾಗಿದೆ. ಡೆತ್ ನೋಟ್ ಆಧರಿಸಿ ಪೊಲೀಸರು ತನಿಖೆಯನ್ನು ಶುರು ಮಾಡಿದ್ದಾರೆ. ಮಾತ್ರವಲ್ಲ, ಅರವಿಂದ ಲಿಂಬಾವಳಿನ ಎ3 ಅಂದರೆ ಮೂರನೇ ಆರೋಪಿಯಾಗಿ ಪರಿಗಣಿಸಿದ್ದಾರೆ. ಹೀಗಾಗಿ ಅವರನ್ನು ಅರೆಸ್ಟ್ ಮಾಡಬೇಕು ಅಂತ ಕಾಂಗ್ರೆಸ್ ಒತ್ತಡ ಮಾಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಅರವಿಂದ ಲಿಂಬಾವಳಿಗೆ ಭಾಳ ದೊಡ್ಡ ಸಂಕಷ್ಟ ಬಂದಿದೆ ಈಗ ಆತ್ಮಹತ್ಯೆ ಪ್ರಕರಣದಲ್ಲಿ. ಇದನ್ನು ಅಸ್ತ್ರವನ್ನಾಗಿ ಕಾಂಗ್ರೆಸ್ ಯಾವ ರೀತಿ ಹೋರಾಟಕ್ಕೆ ಬಳಸ್ಕೊಳ್ಳುತ್ತೆ ಅಂತ ದಶರಥ್? ಪ್ರದೀಪ್ ಅನ್ನುವಂತಹ ವ್ಯಕ್ತಿ ನಿನ್ನೆ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಸೊ ಆತ್ಮಹತ್ಯೆ ಮಾಡಿಕೊಳ್ಳುವ ಮುನ್ನ ಅವರೊಂದು ಡೆತ್ ನೋಟ್ ಅನ್ನ ಬರೆದಿಟ್ಟಿದ್ದಾರೆ. ಸೊ ಆ ಡೆತ್ ನೋಟ್ ನಲ್ಲಿ ಪ್ರಭಾವಿ ಶಾಸಕರ ಹೆಸರು ತಳಕ ಹಾಕೊಂಡಿರುವಂತದ್ದು, ಅವರ ಜೊತೆಗೆ ಮಹದೇವಪುರ ಕ್ಷೇತ್ರದ ಶಾಸಕರ ಹೆಸರು ಅದರಲ್ಲಿ ಅವರು ಉಲ್ಲೇಖವನ್ನ ಮಾಡಿರೋದ್ರಿಂದ ಒಂದು ಕಡೆ ಅರವಿಂದ್ ಲಿಂಬಾವಳಿ ಅವರಿಗೆ ಈಗ ಸಂಕಷ್ಟದ ಪರಿಸ್ಥಿತಿ ಎದುರಾಗಿದೆ. ಯಾಕೆಂದ್ರೆ ಈಗಾಗಲೇ ಲಿಂಬಾವಳಿ ಅವರ ಮೇಲೆ ಹಲವು ಆರೋಪಗಳು ಕೂಡ ಇತ್ತು. ಹಿಂದೆ ಅವರ ಮಗಳು ಗಲಾಟೆ ನಡೆದಂತಹ ಸಂದರ್ಭದಲ್ಲೂ ಕೂಡ ಅವರಿಗೆ ಒಂದು ಕಡೆ ಮುಜುಗರವನ್ನ ತಂದಿಟ್ಟಿತ್ತು. ತದನಂತರ ಮಹಿಳೆಯೊಬ್ಬರ ಜೊತೆ ಅವರು ಮಾತನಾಡುವಂತಹ ಬರದಲ್ಲಿ ಅವರನ್ನ ಗಲಾಟೆ ಮಾಡಿದ ಒಂದು ಪ್ರಕರಣ ಕೂಡ ಅವರ ಮೇಲೆ ಬಂದಿತ್ತು. ಅದಾದ ಬಳಿಕ ಈಗ ಈ ಒಂದು ವಿಚಾರ ಅವರ ಒಂದು ರಾಜಕೀಯ ಜೀವನಕ್ಕೆ ಏನಾದರೂ ದೊಡ್ಡ ಹೊಡೆತವನ್ನ ಕೊಡುತ್ತಾ ಅನ್ನುವಂತಹ ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇದೆ. ಯಾಕೆಂದ್ರೆ ಆತ್ಮಹತ್ಯೆ ಡೆತ್ ನೋಟ್ ನಲ್ಲಿ ಇವರ ಹೆಸರನ್ನ ಬರೆದಿಟ್ಟಿರೋದ್ರಿಂದ ಸಹಜವಾಗಿ ಅನುಮಾನಗಳು ಕೂಡ ವ್ಯಕ್ತವಾಗತ್ತೆ. ಇವರಿಗೂ ಅವರ ಹೆಸರನ್ನ ಯಾಕೆ ಅಲ್ಲಿ ಬರೆದಿಟ್ಟಿದ್ದಾರೆ, ಸೊ ಅವರಿಗೂ ಮತ್ತೆ ಇವರ ನಡುವೆ ಇದ್ದಂತಹ ಸಂಬಂಧಗಳೇನು, ಈ ರೀತಿಯಾದಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗತ್ತೆ. ಈಗಾಗಲೇ ಬೆಳಗ್ಗೆ ಕಾಂಗ್ರೆಸ್ ಕೂಡ ಪ್ರತಿಭಟನೆಯನ್ನ ಮಾಡಿದೆ, ನ್ಯಾಯಾಂಗ ತನಿಖೆಯನ್ನ ಮಾಡಬೇಕು. ಯಾಕೆಂದ್ರೆ ಹಿಂದೆ ಗುತ್ತಿಗೆದಾರರ ಸಂತೋಷ್ ಪಾಟೀಲ್ ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು, ಈಶ್ವರಪ್ಪನವರು ರಾಜೀನಾಮೆ ಕೊಟ್ಟರು, ಅನಂತರ ಅವ್ರಿಗೆ ಕ್ಲೀನ್ ಚಿಟ್ ಅನ್ನ ಕೊಟ್ಟಿದ್ದಾರೆ. ಮೊನ್ನೆ ಅಷ್ಟೇ ತುಮಕೂರಿನಲ್ಲೂ ಕೂಡ ಒಬ್ಬ ಗುತ್ತಿಗೆದಾರ ಪ್ರಸಾದ್ ಅವರು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಅಲ್ಲಿ ಅಧಿಕಾರಿಗಳನ್ನ ರಕ್ಷಣೆ ಮಾಡುವಂತ ಒಂದು ಪ್ರಯತ್ನಗಳನ್ನ ಸರ್ಕಾರ ಮಾಡಿದೆ. ಇದೀಗ ಇಲ್ಲೂ ಈ ವಿಚಾರದಲ್ಲೂ ಕೂಡ ಲಿಂಬಾವಳಿಯವರನ್ನ ರಕ್ಷಣೆ ಮಾಡುವಂತ ಒಂದು ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ. ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಕ್ಲೀನ್ ಚಿಟ್ ಅನ್ನ ಕೊಡ್ತಾರೆ ಅನ್ನುವಂತ ಆರೋಪಗಳನ್ನ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರು ಮಾಡಿದ್ರು. ಹಾಗೆ ಕಾಂಗ್ರೆಸ್ ಭವನದ ಮುಂಭಾಗ ಇವತ್ತು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಯಾಕೆಂದ್ರೆ ಇಡೀ ಕಾಂಗ್ರೆಸ್ ನಾಯಕರು ಇವತ್ತು ಹುಬ್ಬಳ್ಳಿಯಲ್ಲಿ ಮದಾಯಿ ಹೋರಾಟದಲ್ಲಿ ಭಾಗಿಯಾಗಿರೋದ್ರಿಂದ ಈ ವಿಚಾರದಲ್ಲಿ ಇನ್ನೂ ಕೂಡ ಅವರು ಗಮನವನ್ನ ಹರಿಸಿಲ್ಲ. ನಾಳೆಯಿಂದ ಕಾಂಗ್ರೆಸ್ ನಾಯಕರು ಕೂಡ ಈ ವಿಚಾರದ ಬಗ್ಗೆ ಧ್ವನಿಯನ್ನ ಎತ್ತುವಂತ ಸಾಧ್ಯತೆಗಳಿದೆ. ಎಎಪಿ ಪಕ್ಷದ ನಾಯಕರು ಕೂಡ ಇವತ್ತು ಸುದ್ದಿಗೋಷ್ಠಿಯನ್ನ ಮಾಡಿದ್ರು. ಮುಖ್ಯಮಂತ್ರಿ ಚಂದ್ರು ಅವರು ಕೂಡ ನ್ಯಾಯಾಂಗ ತನಿಖೆಯಾಗಬೇಕು, ಈ ವಿಚಾರದಲ್ಲಿ ಅವರ ಸತ್ಯಾಸತ್ಯತೆಗಳು ಹೊರಬರಬೇಕು. ಯಾಕೆಂದ್ರೆ ಅವರನ್ನ ಮೊದಲು ಬಂಧಿಸಬೇಕು, ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕು ಅಂತೇಳಿ ಇವತ್ತು ಟಾಪ್ ಮುಖಂಡರು ಕೂಡ ಒತ್ತಾಯವನ್ನ ಮಾಡಿರುವಂತದ್ದು ದಶರಥ್. ಎಸ್, ಥ್ಯಾಂಕ್ ಯು ಶಿವಕುಮಾರ್.